ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸೂರ್ಯರಾಜು ವಿ ಅಂತ, ಯೂರೋಲಜಿಸ್ಟ್, ರೀಗಲ್ ಹಾಸ್ಪಿಟಲ್. ನನಗೆ 15 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಯೂರೋಲಜಿ ಫೀಲ್ಡಲ್ಲಿ. 10-12 ಸಾವಿರ ಕಿಡ್ನಿ ಸರ್ಜರೀಸ್ನ ಮಾಡಿದ್ದೀನಿ. ನಾನು ಕಿಡ್ನಿ ಸಮಸ್ಯೆಗಳ ಬಗ್ಗೆ ತಮ್ಮಲ್ಲಿ ಹಂಚಿಕೊಳ್ಳೋಣ. ಕಿಡ್ನಿ ಸಮಸ್ಯೆಗಳನ್ನು ನಾವು ಯಾವ ರೀತಿಯಲ್ಲಿ ನಾವು ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ನನಗಿರುವಂತಹ ಒಂದು ನಾಲೆಡ್ಜ್ನ ನಿಮಗೆ ಶೇರ್ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ಇದು. ತಮಗೆಲ್ಲ ಗೊತ್ತಿರ್ಬೋದು ಯಾವ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಸಮಸ್ಯೆಗಳು ಬಹಳ ಜಾಸ್ತಿ ಆಗ್ತಾ ಇದ್ದಾವೆ ಅಂತ. ಇದಕ್ಕೆ ನಾನಾ ಕಾರಣಗಳಿದ್ದಾವೆ ಬಿಡಿ. ಸಕ್ಕರೆ ಕಾಯಿಲೆ ಇರ್ಬೋದು, ಬಿ ಪಿ ಕಾಯಿಲೆ ಇರ್ಬೋದು, ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಇವೆಲ್ಲ ಕಾರಣದಿಂದ ಕಿಡ್ನಿ ಸಮಸ್ಯೆಗಳು ಜಾಸ್ತಿಯಾಗಿ, ಕಿಡ್ನಿ ಫೇಲ್ಯೂರ್ಸ್ ಜಾಸ್ತಿಯಾಗಿ ನಮ್ಮ ಭಾರತದಲ್ಲೇ ಪ್ರತಿ ಒಂದು ವರ್ಷದಲ್ಲಿ 4-5 ಲಕ್ಷ ಜನ ಕಿಡ್ನಿ ಫೇಲ್ಯೂರಿಂದ ಬಳಲ್ತಾ ಇದ್ದಾರೆ, ಆ್ಯಡ್ ಆಗ್ತಾ ಇದ್ದಾರೆ ಅಂತ ನಿಮಗೆ ಕೇಳಿದರೆ ಆಶ್ಚರ್ಯವಾಗುವುದಲ್ವಾ? ನೋಡಿ, ಕೆಲವು ಟಿಪ್ಸ್ನ ತಗೊಳ್ಳೋದ್ರಿಂದ, ಕೆಲವು ಪ್ರಿಕಾಷನ್ಸ್ನ ತಗೊಳ್ಳೋದ್ರಿಂದ ನಾವು ಈ ಕಿಡ್ನಿ ಫೇಲ್ಯೂರ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು. ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಒಂದು ಸರಿ ಕಿಡ್ನಿ ಸಮಸ್ಯೆಗಳು ಬಂದ್ಬಿಟ್ಟು ಅಂತಂದರೆ ಅದನ್ನು ಟ್ರೀಟ್ಮೆಂಟ್ ತಗೊಳ್ಳೋದು ಅಷ್ಟು ಸುಲಭವಾದ ಕೆಲಸ ಏನಲ್ಲ. ತಮಗೆಲ್ಲ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಆಸ್ಪತ್ರೆಯಲ್ಲಿ ದುಬಾರಿಯಿಂದ ಕೂಡಿರುವಂತಹ ಒಂದು ಆಪರೇಷನ್ಸ್ ಆಗಿರ್ಬೋದು, ಡಯಾಲಿಸಿಸ್ ಅನ್ನೋದು ಭಾಳ ಜನರಿಗೆ ಮಾಡಿಸ್ಕೊಳ್ಳೋದು ಕೂಡ ಆಗೋದಿಲ್ಲ. ಟ್ರಾನ್ಸ್ಪ್ಲಾಂಟ್ ಮಾತು ಬಿಟ್ಬಿಡಿ, ಎಷ್ಟೋ ಜನ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳಕ್ಕಾಗದೆ ಭಾಳ ಜಲ್ದಿ ತೀರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನನ್ನ ಈ ಉದ್ದೇಶ ಏನು ಅಂದರೆ, ನೋಡಿ, ಕಿಡ್ನಿ ಸಮಸ್ಯೆಗಳನ್ನ ನಾವು ತಡೆಗಟ್ಟಬಹುದು. ಈ ವಿಷಯನ ನಿಮಗೆ ಕೇಳಿದರೆ ಆಶ್ಚರ್ಯ ಆಗುತ್ತೆ, ಬಟ್ ನಿಜ. ಪ್ರತಿಯೊಂದು ಡಾಕ್ಟರ್ಸಲ್ಲಿ, ವೈದ್ಯರಲ್ಲಿ ಜನರಲ್ ಪ್ರಾಕ್ಟೀಸ್ ಮಾಡ್ತಿರುವಂತಹ ಡಾಕ್ಟರ್ ಆಗಿರ್ಬೋದು, ಫಿಜಿಷಿಯನ್ಸ್ ಆಗಿರ್ಬೋದು, ಯೂರಾಲಜಿಸ್ಟ್ ಆಗಿರ್ಬೋದು, ನೆಫ್ರಾಲಜಿಸ್ಟ್ ಆಗಿರ್ಬೋದು, ಅಥವಾ ಜನರಲ್ ಸರ್ಜನ್ಸ್ ಆಗಿರ್ಬೋದು, ಅವ್ರನ್ನ ಕೇಳಿ ನಿಮ್ಮ ಓ ಪಿ ಡಿಯಲ್ಲಿ ಅತ್ಯಂತ ಜಾಸ್ತಿ ನೋಡುವಂತಹ ಯಾವ ಕಾಯಿಲೆ ಅಂತ ನೀವು ಕೇಳಿದರೆ ಎಲ್ಲರೂ ಜನರಲ್ಲಾಗಿ ಹೇಳ್ತಾರೆ ಯೂರಾಲಜಿಕಲ್ ಪ್ರಾಬ್ಲಮ್ಸ್ ಅಂತ. 10 ಜನ ಪೇಷಂಟ್ಸ್ ಇದ್ದರೆ 3-4 ಜನ ಕಿಡ್ನಿ ಪ್ರಾಬ್ಲಮ್ಸಿಂದ ಸಫರ್ ಆಗಿರುವಂತಹ ಓ ಪಿ ಡಿ ಪೇಷಂಟ್ಸ್ ಇರ್ತಾರೆ. ಜನರಲ್ಲಾಗಿ ಹೇಳಬೇಕು ಅಂತಂದರೆ ಮನುಷ್ಯನಿಗೆ 2 ಕಿಡ್ನೀಸ್ ಇರ್ತವೆ. 1 ಕಿಡ್ನಿ ಬಂದುಬಿಟ್ಟು 10-12 ಸೆಂಟಿಮೀಟರ್ ಬೀನ್ ಶೇಪಲ್ಲಿ ಇರುತ್ತದು. ಒಂದು ಕಿಡ್ನಿಯಲ್ಲಿ 1.5 ಮಿಲಿಯನ್ ನೆಫ್ರಾನ್ಸ್ ಇರ್ತವೆ ಅಂತ ಕೇಳಿದರೆ ಆಶ್ಚರ್ಯ ಆಗುತ್ತಲ್ವಾ? ನಿಜ. ಈ ಪ್ರತಿಯೊಂದು ನೆಫ್ರಾನ್ಸ್ನ ನಾವು ಜೋಡಿಸಿದಾಗ 70 ಕಿಲೋಮೀಟರ್ ಉದ್ದ ಇರುತ್ತೆ. ಭಾಳ ಮಿರಾಕಲ್ ಅದು. ನೋಡಿ, ಒಂದೊಂದು ನೆಫ್ರಾನು ಕಿಡ್ನಿಯಲ್ಲಿ ಇರುವಂತಹ ಒಂದೊಂದು ನೆಫ್ರಾನು ಒಂದು ಕಿಡ್ನಿ ಥರ ಕೆಲಸ ಮಾಡುತ್ತೆ. ಅದು ಎಷ್ಟು ಸುಲಭವಾಗಿ ನಮಗೆ ಡಿಸ್ಟರ್ಬೆನ್ಸ್ ಮಾಡಿದಂಗೆ ಹಾರ್ಟ್ ಜೊತೆ ಮತ್ತು ಲಿವರ್ ಜೊತೆ ಹೊಂದಾಣ್ಕೊಂಡು ಕೆಲಸ ಮಾಡುತ್ತೆ ಅಂದರೆ ನಾವೆಷ್ಟೇ ಸರಿ ಯೋಚನೆನೂ ಮಾಡಲ್ಲ. ತಿಂಗಳಿಗೆ ಒಂದು ಸರಿ ಹೋಗ್ಬಿಟ್ಟು ಕಿಡ್ನಿ ಬಗ್ಗೆ ಟೆಸ್ಟ್ ಮಾಡ್ಸೋಣಂತನೂ ಕೂಡ ನಮಗೆ ಅನಿಸೋದಿಲ್ಲ. ಯಾಕೆಂದರೆ ನಮಗೆ ತೊಂದರೆ ಕೊಡದ ರೀತಿಯಲ್ಲಿ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಹೋಗ್ತದೆ. ನೋಡಿ, ಕಿಡ್ನೀಸು ಯಾವ್ಯಾವ ರೀತಿಯಲ್ಲಿ ಅಫೆಕ್ಟ್ ಆಗುತ್ತೆ ಅನ್ನುವ ಒಂದು ಅವೇರ್ನೆಸ್ ತಿಳ್ಕೊಳೋದು ಬಹಳ ಮುಖ್ಯ ಸ್ನೇಹಿತರೆ. ಬಿ ಪಿ ಕಾಯಿಲೆ ಆಗಿರ್ಬೋದು, ಸಕ್ಕರೆ ಕಾಯಿಲೆ ಆಗಿರ್ಬೋದು, ಕಿಡ್ನಿ ಸ್ಟೋನ್ಸ್, ಈ ಎಲ್ಲ ಕಾಯಿಲೆಯಿಂದನೂ ಕೂಡ ಕಿಡ್ನಿ ಪ್ರಾಬ್ಲಮ್ಸ್ ಆಗುತ್ತೆ.